ದಿನ ಭಾನುವಾರ, ರಜೆ ದಿನ ಬೇರೆ. ಈ ವೀಕ್ ಡೇಸ್ ಅಲ್ಲಿ ಬರೀ ಕೆಲಸ ಕೆಲಸ ಅಂತ ಟೈಮೇ ಸಿಗೋದಿಲ್ಲ. ಹಾಗಾಗಿ ಭಾನುವಾರ ನಾವು ಹೊರಟಿದ್ದು ಲೂಲು ಮಾಲ್ನತ್ತ. ಮೂವಿ ನೋಡಿ ಆಚೆ ಬಂದು ಹಾಗೆ ಬರ್ಗರ್ ಕಿಂಗ್ನಲ್ಲಿ ಬರ್ಗರ್ ಮತ್ತು ಬ್ಲೂಬೆರಿ ಶೇಕ್ ಆರ್ಡರ್ ಮಾಡಿದೆ. ನನಗಂತೂ ಬ್ಲೂಬೆರಿ ಶೇಕ್ ತುಂಬ ಇಷ್ಟ ಆಯಿತು. ನಂತರ ನಾವು ಸ್ವಲ್ಪ ಹೊತ್ತು ಮಾಲ್ನಲ್ಲಿ ಹಾಗೆ ಸುತ್ತಾಡಿ ಹೊರಟಿದ್ದು ರಾಜಾಜಿ ನಗರ್ನತ್ತ. ನಂದನ ಪ್ಯಾಲೇಸ್ ಆಂಧ್ರ ಕ್ಯೂಸಿನ್. ಆ ಟೈಮಲ್ಲಂತೂ ಸಖತ್ ಹೊಟ್ಟೆ ಹಸಿವು. ಭಾನುವಾರ ಬೇರೆ ಬಿರಿಯಾನಿ ಬಿರಿಯಾನಿ ಅಂತ ಫುಲ್ ಕ್ರೇವಿಂಗು. ಅಲ್ಲಿ ಹೋಗಿ ನಾವೊಂದು ಒಳ್ಳೆ ಎಗ್ ಬಿರಿಯಾನಿ ಜೊತೆಗೆ ಮಶ್ರೂಮ್ ಘೇರೋಸ್ನ ಆರ್ಡರ್ ಮಾಡಿದ್ವಿ. ಆಹಾ, ಬಿರಿಯಾನಿ ಅಂತೂ ಹೇಳಿ ಮಾಡಿಸ್ದಂಗಿತ್ತು, ಸಖತ್ ಟೇಸ್ಟ್. ಅದ್ರ ಜೊತೆ ಮಶ್ರೂಮ್ ಘೇರೋಸ್ ಅಂತೂ ಒಳ್ಳೆ ಕಾಂಬಿನೇಷನ್ ಕಣ್ರಿ. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಊಟದ ನಂತರ ಒಂದು ಒಳ್ಳೆ ಡೆಸರ್ಟ್ ಅಂತೂ ಬೇಕೇ ಬೇಕಲ್ವಾ? ಹಾಗಾಗಿ ನಾವು ಕೊಕೊನಟ್ ಪಡ್ಡಿಂಗ್ನ ಆರ್ಡರ್ ಮಾಡಿದ್ವಿ. ಅಬ್ಬಬ್ಬಾ, ಡೆಸರ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಬಾಯಲ್ಲಿ ಸಖತ್ ಸ್ಮೂತ್ ಆ್ಯಂಡ್ ಮೆಲ್ಟಿಂಗ್ ಟೆಕ್ಸ್ಚರ್. ನೀವು ಯಾವಾಗಾದರೂ ಹೋದರೆ ಡೋಂಟ್ ಮಿಸ್ ಡೆಸರ್ಟ್. ಟೋಟಲಿ ಫುಡ್ ಕ್ವಾಲಿಟಿ ಅಂತೂ ಸೂಪರ್. ನಂತರ ನಾವು ಹೊರಟಿದ್ದು ಓರಿಯನ್ ಮಾಲ್ನತ್ತ. ಹೋಗುವಾಗ ಡೊಮಿನೋಸ್ ಆಪೋಸಿಟಲ್ಲಿ ಕಂಡಿದ್ದು ಮಿಸ್ಟಿಕ್ ಪ್ಯಾಲೇಸ್. ತುಂಬ ಚಿಕ್ಕದಾಗಿರೋ ಜಾಗ, ತುಂಬಾ ಕ್ಲೀನ್ ಆಗಿಟ್ಟಿದ್ದಾರೆ. ನಾವು ಆರ್ಡರ್ ಮಾಡಿದ್ದು ಗ್ರೀನ್ ಚಿಲ್ಲಿ ಪನೀರ್ ಆ್ಯಂಡ್ ಟೊಮೆಟೊ ಪಾಸ್ತಾ. ಗ್ರೀನ್ ಚಿಲ್ಲಿ ಪನೀರ್ ಅಂತೂ ಸಿಕ್ಕಾಪಟ್ಟೆ ಸ್ಪೈಸಿ, ಆದರೂ ಟೇಸ್ಟ್ ಅಂತೂ ಅದ್ಭುತ. ಎಷ್ಟು ತಿಂದರೂ ಇನ್ನೂ ತಿನ್ನಬೇಕು ಅಂತಲೇ ಅನಿಸ್ತಿತ್ತು. ಹಾಗೆ ಟೊಮೆಟೊ ಪಾಸ್ತಾನೂ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಂತರ ನಾವು ಸ್ವಲ್ಪ ಚೈನೀಸ್ ಫ್ರೈ ಮಾಡೋಣ ಅಂತ ಇಂಡೋ ಚೈನೀಸ್ ಸ್ಮೋಕಿ ಗಾರ್ಲಿಕ್ ನೂಡಲ್ಸ್ ಮತ್ತು ಲೆಮನ್ ಮೈಥೋನ ಆರ್ಡರ್ ಮಾಡಿದ್ವಿ. ಅದು ಕೂಡ ಸಖತ್ತಾಗಿತ್ತು. ಒಟ್ನಲ್ಲಿ ಹೇಳಬೇಕಂದ್ರೆ ಫುಡ್ ಕ್ವಾಲಿಟಿ ಸೂಪರ್ ಆಗಿತ್ತು, ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ರೇಟ್ ವೈಸ್ ಕಾಸ್ಟ್ಲಿ ಇದ್ದರೂ ಕೂಡ ಪರವಾಗಿಲ್ಲ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಹಾಂ, ಒಟ್ನಲ್ಲಿ ಈ ವೀಕೆಂಡ್ ಅಂತೂ ಸಖತ್ತಾಗಿತ್ತು. ಸೆಂಟಿಮೆಂಟಲ್ ಸಂಡೇ ಅಂತೂ ಸೂಪರ್ ಸಂಡೇ ಆಯಿತು.